ಹಾಯ್ ಹಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸಾಕಷ್ಟು ಯು ಸಿ ವಿದ್ಯಾರ್ಥಿಗಳು ಕೇಳ್ತಾಯಿದ್ದು ಡೌಟ್ ಅಂತಿದೆ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಮತ್ತೆ ನಿಮಗೆ ಗೊತ್ತಿರೋ ಹಾಗೆ ಯಾವ ರೀತಿ ನಿಮ್ಮ ಮಾರ್ಕ್ಸನ್ನು ಮಿನಿಮಮ್ ಬಂದ್ಬಿಟ್ಟು ಟೋಟಲ್ ಮಿನಿಮಮ್ ಆರುನೂರಕ್ಕೆ ಎಷ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೀವು ಯೂಡ್ಯೂಬ್ ಚಾನಲ್ ನೋಡ್ತಾ ಇದ್ದೀವಿ ಬಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಇಲ್ಲಿ ನೀವು ಕೇಳ್ಬೋದು ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಸಿ ವಿದ್ಯಾರ್ಥಿಗಳಿಗೆ ಮಿನಿಮಮ್ ಪಾಸಿಂಗ್ ಸೀಟ್ ಅಂತ ನೀವು ಕೇಳ್ಬೋದು ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕ ತೋರಿಸಿದ್ರೆ ಪ್ರಕಾರ ನಿಮಗೆ ಇಲ್ಲಿ ನಿಮಗೆ ಗೊತ್ತಿರುವಾಗ ಪಾರ್ಟ್ ಒನ್ ಅಂದ್ರೆ ಪಾರ್ಟ್ ಟು ಅಂತ ಇರುತ್ತೆ ಪಾರ್ಟ್ ಒನ್ ಅಂದರೆ ನಿಮಗೆ ಲ್ಯಾಂಗ್ವೇಜಸ್ ಬರುತ್ತೆ ಪಾರ್ಟ್ ಟು ಅಂದರೆ ವಿಷಯ ಬರುತ್ತೆ ಇಲ್ಲಿ ನೋಡಿದ್ರೆ ನೀವು ಪಾರ್ಟ್ ಒನ್ನಲ್ಲಿ ನೀವು ಮಿನಿಮಮ್ ಬಂದ್ಬಿಟ್ಟು ಸೆವೆಂಟಿತ್ ಮಾರ್ಕ್ಸನ್ನು ಎಪ್ಪತ್ತುಗಳ್ ಕೂಡ ನೀವು ಪಡೆಯಬೇಕಾಗುತ್ತೆ ಮಿನಿಮಮ್ ಪಾರ್ಟ್ ಒನ್ ಫಾರ್ ಎಕ್ಸಾಂಪಲ್ ಅಂತ ಲ್ಯಾಂಗ್ವೇಜ್ ಒಂದು ಲಾಂಗ್ವೇಜ್ ಎರಡು ಲಾಂಗ್ವೇಜ್ ನಿಮಗೆ ಇದಿರುತ್ತೆ ನೀವು ಚೂಸ್ ಮಾಡಬೇಕಾಗುತ್ತೆ ಅದರಲ್ಲಿ ನೀವು ಫಾರ್ ಎಕ್ಸಾಂಪಲ್ ಲಾಂಗ್ವೇಜ್ ಒಂದು ತರ್ಟಿ ತಗೊಂಡ್ರೆ ಟು ಫೋರ್ಟಿ ತಗೊಳ್ಳಲೇಬೇಕು ಟೋಟಲ್ ಬಂದುಬಿಟ್ಟು ಸೆವೆಂಟಿ ಆಗಲೇಬೇಕು ಅಥವಾ ನೀವು ಲಾಂಗ್ವೇಜ್ ಒಂದು ಬಂದು ತರ್ಟಿ ಫೈವ್ ತಗತೀರ ಲಾಂಗ್ವೇಜ್ ಒಂದು ತರ್ಟಿ ಫೈವ್ ತಗೋತಿರ ಮತ್ತು ಲಾಂಗ್ವೇಜ್ ಟು ಬಂದುಬಿಟ್ಟು ತರ್ಟಿ ಫೈವ್ ತಗಿರ್ ಟೋಟಲ್ ಬಂದುಬಿಟ್ಟು ಸೆವೆಂಟಿ ಆಗುತ್ತೆ ಆಗ ನೀವು ಪಾಸಿಂಗ್ ಆಗ್ತೀರಾ ಇನ್ ಕೇಸ್ ನಿಮಗೆ ಏನಾಗುತ್ತೆ ಅಂದರೆ ಲಾಂಗ್ವೇಜ್ ನೀವು ಲಾಂಗ್ವೇಜ್ವನ್ನ ನೀವು ತರ್ಟಿ ತೊಳಕ ಲಾಂಗ್ವೇಜ್ ಬಂದುಬಿಟ್ಟು ಟ್ವೆಂಟಿ ಏಯ್ಟ್ ತಗೊಳ್ತೀರಾ ಅಂದರೆ ಲಾಂಗ್ವೇಜ್ ಟು ಬಂದ್ಬಿಟ್ಟು ತರ್ಟಿ ಫುಲ್ ತೀರ ಆಗ ನೀವು ತರ್ಟಿ ಟ್ವೆಂಟಿ ಏಯ್ಟ್ ಎಷ್ಟಾಗುತ್ತೆ ಫಿಫ್ಟಿ ಏಯ್ಟ್ ಆಗುತ್ತೆ ನೀವು ಬಂದ್ಬಿಟ್ಟು ಫೇಲ್ ಆಗ್ತೀರಾ ತರ್ಟಿ ಟ್ವೆಂಟಿ ಫಿಫ್ಟಿ ಏಟ್ ಬಂದ್ಬಿಟ್ಟು ನೀವು ಫೇಲ್ ಆಗ್ತೀರಾ ಅಲ್ಲಿಗೆ ಪಾರ್ಟಿ ಪಾರ್ಟಿಯ ಬಿ ಮತ್ತು ಎರಡು ಸೇರಿಸಿ ನಿಮಗೆ ಎಪ್ಪತ್ತು ಅಂಗಳನ್ನ ಪಡೆಯಬೇಕಾಗುತ್ತೆ ಅದು ಕೂಡ ಮೂವತ್ತು ಮೂವತ್ತರ ಒಳಗೆ ನೀವು ಬರೋಂಗಿಲ್ಲ ಅಂತೇಳಿ ಇದರಲ್ಲಿ ಸ್ಟೇಟಾಗಿ ತಿಳಿಸಿದ್ದಾರೆ ನೀವು ಈ ರೀತಿ ನೀವು ತೆಗೆ ಹೋಗುತ್ತೆ ಇನ್ ಕೇಸ್ ಬೆಸ್ಟ್ ಅಂದರೆ ತರ್ಟಿ ಫೈವ್ ತರ್ಟಿ ಫೈವ್ ತೆಗೆದ್ರೆ ಆರಾಮಾಗಿ ಸೆವೆಂಟಿ ಆಗುತ್ತೆ ನೀವು ಪಾಸ್ ಆಗ್ತೀರಾ ಇನ್ ಕೇಸ್ ತರ್ಟಿ ಫೋರ್ಟಿ ತೆಗೆದ್ರು ಕೂಡ ನೀವು ಸೆವೆಂಟಿ ಆಗುತ್ತೆ ಪಾಸ್ ಆಗ್ತೀರಾ ಇನ್ ಕೇಸ್ ತರ್ಟಿ ಒಳಗೆ ತರ್ಟಿ ಒಳಗೆ ಎರಡು ಕೂಡ ಬಂದರೆ ನೀವು ಆರಾಮಾಗಿ ನೀವು ಫೇಲ್ ಆಗ್ತಾರೆ ಒಂದು ಕ್ಲಾರಿಫಿಕೇಶನ್ ಸಿಗ್ತೀನಿ ಮಿನಿಮಮ್ ಬಂದುಬಿಟ್ಟು ತರ್ಟಿ ಫೈವ್ ತೆಗೆದ್ರೆ ಎರಡು ಕೊಡೋದು ಸೆವೆಂಟಿ ಆಗುತ್ತೆ ಅಥವಾ ಒಂದು ತರ್ಟಿ ಒಂದು ಫೋರ್ಟಿ ತೆಗೆದು ಕೂಡ ಸೆವೆಂಟಿ ಆಗುತ್ತೆ ಈ ರೀತಿ ನಿಮ್ಮ ಬ್ಯಾಲೆನ್ಸ್ ಆಗುತ್ತೆ ಲಾಸ್ಟಿಗೆ ಯು ಸಿ ಬಾರ್ಡ್ ಫೋನ್ ಆದರೂ ಲಾಸ್ಟಿಗೆ ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡಿ ನೀವು ಪಾಸ್ ಫೇಲ್ ಅಂತ ನಿಮಗೆ ತಿಳಿಸ್ತಾರೆ ಇಲ್ಲಿ ಲ್ಯಾಂಗ್ವೇಜ್ ವಿಷಯಗಳಲ್ಲಿ ನಿಮಗೆ ಡೌಟ್ ಕ್ಲಾರಿಫಿಕೇಶನ್ ಸಿಕ್ತಾರೆ ನಂತರ ಬಂದುಬಿಟ್ಟು ಇಲ್ಲಿ ವಿಷಯಗಳ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಪಾರ್ಟ್ ಎ ಅಂದರೆ ವಿಷಯಗಳ ಬಗ್ಗೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಒಳಗೆ ಬಂದುಬಿಟ್ಟು ನಾಲ್ಕು ವಿಷಯಗಳು ಇರ್ತವೆ ನೀವು ಯಾವ ತೊಗೊಳಿದ್ರೆ ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್ ಇನ್ ಕೇಸ್ ನೀವು ಅಕೌಂಟೆನ್ಸಿ ಬಿಜಿನೆಸ್ ಸ್ಟಡಿ ಪೊಲಿಟಿಕಲ್ ಸೈನ್ಸ್ ಸೋಷಿಯಾಲಜಿ ಆ ರೀತಿ ನಮ್ಮದು ಯಾವ ಕಾಮರ್ಸಲ್ಲಿ ಆರ್ಟ್ಸಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಇಲ್ಲಿ ನೋಡಿದ್ರೆ ನೀವು ಮಿನಿಮಮ್ ಅಂದ್ಬಿಟ್ಟು ನೂರ ನಲವತ್ತು ಅಂಕಗಳು ಪಾರ್ಟ್ ಬಿ ಅಲ್ಲಿ ನೀವು ನೂರ ನಲವತ್ತು ಅಂಕಗಳು ಸಾರಿ ಪಾರ್ಟ್ ಸೆಕೆಂಡಲ್ಲಿ ನೀವು ನೂರ ನಲವತ್ತು ಅಂಕಗಳು ಮಿನಿಮಮ್ ತೆಗಬೇಕಾಗುತ್ತೆ ಇಲ್ಲಿ ನೀವು ಗೊತ್ತಿರೋಗೆ ಪ್ರತಿಯೊಂದು ವಿಷಯದಲ್ಲಿ ಮಿನಿಮಮ್ ತರ್ಟಿ 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 ತೆಗೆದು ಒಂದು ವಿಷಯದಲ್ಲಿ ಫಿಫ್ಟಿ ತೆಗೆದ್ರು ನೀವು ಪಾಸ್ ಆಗ್ತೀರ ನಿಮಗೆ ಗೊತ್ತಿರೋ ಮಿನಿಮಮ್ ಬಂದ್ಬಿಟ್ಟು ಇಲ್ಲಿ ನೂರು ಅಂಕಗಳಿಗೆ ನೀವು ಪಾರ್ಟ್ ಬಿನ ನೂರು ಅಂಕಗಳಿಗೆ ಬರೆದ್ರೆ ನೀವು ತರ್ಟಿ ಫೈವ್ ತೆಗೆದ್ರೆ ಎಲ್ಲದೂ ತರ್ಟಿ ಫೈವ್ ತೆಗೆದ್ರೆ ತರ್ಟಿ ಫೈವ್ ತರ್ಟಿ ಫೈವ್ ತರ್ಟಿ ಫೈ ತರ್ಟಿ ಫೈವ್ ನಿಮಗೆ ಅಲ್ಲಿ ಒನ್ ಫೋರ್ಟಿ ಕರೆಕ್ಟ್ ಒನ್ ಫೋರ್ಟಿ ದಾಟುತ್ತೆ ಈ ರೀತಿ ಎಲ್ಲದೂ ತರ್ಟಿ ಫೈವ್ ದಾ ಒನ್ ಫೋರ್ಟಿ ದಾಟುತ್ತೆ ನೀವು ಪಾಸ್ ಆಗ್ತಾರೆ ಇನ್ ಕೇಸ್ ನೀವು ಇಲ್ಲಿ ಮಿಸ್ಟೇಕ್ ಮಾಡಿ ನಿಮ್ಗೆ ಹೊತ್ತೆ ತರ್ಟಿ 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 ನಾಲ್ಕು ತರ್ಟಿ ತೆಗೆದ್ರೆ ಮೂವತ್ತು ನಲ್ವತ್ತು ಮೂವತ್ತು ಅರವತ್ತು ನೂ ತೊಂಬತ್ತು ನೂರ ಇಪ್ಪತ್ತಾಗುತ್ತೆ ಆಗ ನೀವು ಫೇಲ್ ಆಗ್ತೀರಿ ಯಾಕಂದರೆ ಇಲ್ಲಿ ಮಿನಿಮಮ್ ಬಂದುಬಿಟ್ಟು ಟೋಟಲ್ ಬಂದುಬಿಟ್ಟು ಇನ್ನೂರ ಇಲ್ಲಿ ಟೋಟಲ್ ಬಂದ್ಬಿಟ್ಟು ಆರುನೂರಕ್ಕೆ ಇನ್ನೂರ ಹತ್ತಿರಬೇಕು ಬಟ್ ಇಲ್ಲಿ ಗೊತ್ತಿರೋಕ್ಕೆ ನೂರ ನಲ್ವತ್ತು ವಿಷಯಗಳಲ್ಲಿ ಟೋಟಲ್ ಬಂದ್ಬಿಟ್ಟು ನೂರ ನಲ್ವತ್ತಿರಬೇಕು ಇಲ್ಲಿ ಮೆನ್ಷನ್ ಪ್ರಕಾರ ನೂರ ನಲ್ವತ್ತಿರಬೇಕು ಅದಕ್ಕೇನೋಸ್ಕರ ನೀವು ತರ್ಟಿ ಫೈವ್ ತರ್ಟಿ ಫೈವ್ ತರ್ಟಿ ಫೈವ್ ಪ್ರತಿಯೊಂದ್ರ ತೆಗೆದು ನೀವು ಆರಾಮಾಗಿ ನೂರ ವಿಷಯಗಳ ವಿಷಯದಲ್ಲಿ ಭಾಷಾ ವಿಧ ವಿಷಯಗಳಲ್ಲಿ ಒನ್ ಫೋರ್ಟಿ ದಾಡದೆ ಇನ್ ಕೇಸ್ ಮಿನಿಮಮ್ ಮಿನಿಮಮ್ ಒನ್ ಫೋರ್ಟಿ ಬೇಕೆಂದ್ರೆ ನೀವು ಮೂರರಲ್ಲಿ ತರ್ಟಿ ತೆಗೆದು ಇಲ್ಲಿ ಎಕ್ಸಾಂಪಲ್ ನೋಡಿ ಇಲ್ಲಿ ಈ ರೀತಿ ಮೂರಲ್ಲಿ ನೀವು ತರ್ಟಿ ಮೂವತ್ತು ಅಂಗಡಿನ ಪಡೆದಿದೆ ಇಲ್ಲಿ ಒಂದರಲ್ಲಿ ಒಂದರಲ್ಲಿ ಐವತ್ತು ತಂಗ್ಳುಬಿಡಿದ್ರೆ ಇಲ್ಲಿ ನೂರ ನಲವತ್ತು ನಿಮಗೆ ಆಗುತ್ತೆ ಆರಾಮಾಗಿ ನೀವು ಪಾಸ್ ಆಗ್ತೀರಾ ನೀವು ಇಲ್ಲಿ ಕೇಳ್ಬೋದು ವಿದ್ಯಾರ್ಥಿಗಳು ಒಂದರಲ್ಲಿ ಅರುವತ್ತು ತಗೊಂಡಿದೆ ಒಂದು ಒಂದರಲ್ಲಿ ಅರುವತ್ತು ತಗೋತೀನಿ ಇನ್ನೊಂದರಲ್ಲಿ ನಾವು ಇಪ್ಪತ್ತ ನಾಲ್ಕು ತಗೊಳ್ತೀನಿ ಆಗ ಇಪ್ಪತ್ತ್ ಅಥವಾ ಅದು ಅಥವಾ ಮೂರದೊದು ಇಪ್ಪತ್ತು ತಗೊಳ್ತೀನಿ ಒಂದರಲ್ಲಿ ಒಂದರಲ್ಲಿ ನೂರಕ್ಕೆ ನೂರು ತಗೋತೀನಿ ಇನ್ನೊಂದರಲ್ಲಿ ಬರೀ ಹತ್ತು ತಗೊಳ್ತೀನಿ ಆಗ ಪಾಸ್ ಮಾಡ್ತಾರೆ ಅಂತ ನೀವು ಹೇಳ್ಬೋದು ನಿಮಗೆ ಗೊತ್ತಿರುವ ಇಲ್ಲಿ ಪಿ ಯು ಸಿ ಬಡ ಆಫ್ ಕನ್ನಡದಲ್ಲೂ ತಿರ್ಬೇಕು ನೂರಕ್ಕೆ ಮಿನಿಮಮ್ ಬಂದ್ಬಿಟ್ಟು ಮೂವತ್ತೈದು ತೆಗಿಬೇಕು ನಂತರ ಇಲ್ಲಿ ಎಂಬತ್ತಕ್ಕೆ ಮಿನಿಮಮ್ ಬಂದುಬಿಟ್ಟು ಎಂಟು ತೆಗಿಬೇಕು ನಂತರ ನೋಡೋದರೆ ಈ ಎಪ್ಪತ್ತಕ್ಕೆ ಮಿನಿಮಮ್ ಬಂದ್ಬಿಟ್ಟು ಇಪ್ಪತ್ತು ನಾಲ್ಕು ತೆಗಿಬೇಕು ಅಂತೇಳಿ ಯು ಸಿ ಬಡ ಕರ್ನಾಟಕ ಕನ್ನಡದಲ್ಲೂ ಇಷ್ಟಾಗಿ ಆರ್ಡರ್ ಮಾಡಿದ್ದಾರೆ ನಂತರ ನಾನು ಹೇಳಿರೋದು ನೀನು ಭಾಷಾ ವಿಷಯಗಳಲ್ಲಿ ಟೋಟಲ್ ಬಂದ್ಬಿಟ್ಟು ಮಿನಿಮಮ್ ಬಂದ್ಬಿಟ್ಟು ಎರಡನ್ನೂ ಕೂಡ್ಸಿದ್ರೆ ಭಾಷಾ ವಿಷಯದಲ್ಲಿ ಲಾಂಗ್ವೇಜ್ ಲಾಂಗ್ವೇಜ್ ಟು ಎರಡು ಕೂಡ್ಸಿದ್ರೆ ಎಪ್ಪತ್ತು ಬರಬೇಕು ನಂತರ ವಿಷಯಗಳಲ್ಲಿ ಸಬ್ಜೆಕ್ಟ್ ವೈಸಲ್ಲಿ ಸಬ್ಜೆಕ್ಟ್ ಒನ್ ಸಬ್ಜೆಕ್ಟ್ ಟು ಸಬ್ಜೆಕ್ಟ್ ತ್ರೀ ಸಬ್ಜೆಕ್ಟ್ ಫೋರ್ ಕೂಡಿಸಿದ್ರೆ ನೂರ ನಲವತ್ತು ಬರಬೇಕು ಟೋಟಲ್ ಬಂದುಬಿಟ್ಟು ಆರುನೂರಕ್ಕೆ ಟೋಟಲ್ ಆರು ನೂರಕ್ಕೆ ನೀವು ಮಿನಿಮಮ್ ಬಂದ್ಬಿಟ್ಟು ಇನ್ನೂರ ಹತ್ತು ಬರಬೇಕು ವಿಷಯ ಇದಾರೆ ನಿಮಗೆ ಈಗಲೂ ಕೂಡ ಡೌಟ್ ಇರುತ್ತೆ ಇದು ಯಾವ ರೀತಿ ಏನು ಕನ್ಫ್ಯೂಷನ್ ಆಗ್ತಿದೆ ಅಂತ ನೀವು ಕೇಳ್ಬೋದು ಇಲ್ಲಿ ನಿಮಗೆ ಈಸಿಯಾಗಿ ಯೂಸ್ ಕೊಡ್ತೀನಿ ಇನ್ ಕೇಸ್ ನೀವು ನೂರಕ್ಕೆ ಮೂವತ್ತೈದು ತೆಗೆದ್ರೆ ಎಲ್ಲ ಯಾವ ವಿಷಯಗಳ ನೂರಕ್ಕೆ ಬರೀತಾರೆ ಅದು ಮೂವತ್ತೈದು ತೆಗೆದ್ರೆ ಆರಾಮಾಗಿ ನಿಮಗೆ ಭಾಷಾ ಸಾರಿ ಈ ಲ್ಯಾಂಗ್ವೇಜ್ ವಿಷಯಗಳಲ್ಲಿ ನಿಮಗೆ ಆರಾಮಾಗಿ ಇಲ್ಲಿ ನೋ ನೋಡಿರೋ ನೂರ ನೂರ ನಲ್ವತ್ತು ದೊಡ್ಡ ನೂರ ನಲ್ವತ್ತುಬೇಕು ನೂರ ನಲ್ವತ್ತು ದಾಡುತ್ತೆ ಆಗ ನೀವು ಪಾಸಿಂದ ಕನ್ಸಿಡರ್ ಮಾಡ್ತಾರೆ ಕೇಸ್ ನಿಮಗೆ ಮೂವತ್ತೈದು ಮೂವತ್ತು ತೆಗಕ್ಕೆ ಆಗಲಿಲ್ಲ ಅಂದರೆ ಮಿನಿಮಮ್ ಮಾರ್ಕ್ಸು ಸ್ಕೋ ಅಂದರೆ ನೀವು ಫೇಲ್ ಆಗಬೇಕಾಗುತ್ತೆ ಈಗ ನಿಮಗೆ ಡೌಟ್ ಕ್ಲಾರಿಫಿಕೇಶನ್ ಆಯಿತು ಅಂತ ಹೇಳ್ಕೊಡ್ತೀನಿ ನಿಮಗೆ ಗೊತ್ತಿರೋದಾಗೆ ಇಲ್ಲಿ ನೀವು ನೋಡೋದಾದರೆ ಮತ್ತೆ ಲಾಸ್ಟಾಗಿ ನಿಮಗೆ ನೀಟಾಗಿ ಹೇಳ್ತೀನಿ ಇಲ್ಲಿ ನೀವು ನೋಡಿದ್ರೆ ಭಾಷಾ ವಿಷಯಗಳಲ್ಲಿ ನೀವು ಭಾಷಾ ವಿಷಯಗಳು ನೋಡಿದ್ರೆ ನೀವು ಮೂವತ್ತೈದು ಮೂವತ್ತೈದು ತೆಗೆತರ ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್ ಒಂದು ಮೂವತ್ತೈದು ತಗೀತಾರೆ ಲ್ಯಾಂಗ್ವೇಜ್ ಟು ಬಂದುಬಿಟ್ಟು ಮೂವತ್ತೈದು ತಗಿತಾರೆ ಆಗ ಎಪ್ಪತ್ತು ಬಂತು ನೀವು ಪಾಸ್ ಆಯ್ತೀರಾ ನಿಮ್ಗೆ ಗೊತ್ತಿರೋಗೆ ಮಿನಿಮಮ್ ಬಂದುಬಿಟ್ಟು ಲಾಂಗ್ವೇಜ್ ಒನ್ ಟು ಸೇರಿಸ್ತಾರೆ ಮಿನಿಮಮ್ ಎಪ್ಪತ್ತು ಬರ್ಬೇಕು ನೀವು ಪಾಸ್ ಆಗ್ತೀರಾ ಆ ರೀತಿ ರೆಷನ್ ಮಾಡಿದ್ದಾರೆ ಇನ್ ಕೇಸ್ ನಿಮಗೆ ಒಂದರಲ್ಲಿ ಮೂವತ್ತೈದು ತಗೊಂಡು ತೆಗೆ ತೆಗೆದಿಲ್ಲ ಅಂತೇಳಿ ಒಂದರಲ್ಲಿ ಫಾರ್ ಎಕ್ಸಾಪಲ್ ಒಂದರಲ್ಲಿ ಮೂವತ್ತು ತಗೀತಾರೆ ಇನ್ನೊಂದರಲ್ಲಿ ನಲವತ್ತಾಗಿತ್ತರೆ ಆಗೂ ಕೂಡ ನಿಮ್ಮನ್ನು ಪಾಸ್ ಮಾಡೋಕ್ಕೆ ಪ್ರಾವಿಷನ್ ನೀಡಿದ್ದಾರೆ ಪಿ ಯು ಸಿ ಬೋರ್ಡ್ ಆಫ್ ಮಾಡ ಪ್ರಕಾರ ನಂತರ ಭಾಷಾ ವಿಷಯಗಳು ಕ್ಲಾರಿಫಿಕೇಷನ್ ನಂತರ ನೋಡಿಬಿಟ್ಟು ಸಬ್ಜೆಕ್ಟ್ ವಿಷಯಗಳನ್ನ ನೋಡಿದರೆ ನಿಮಗೆ ನಿಮಗೆ ಸಬ್ಜೆಕ್ಟ್ ವಿಷಯದಲ್ಲಿ ಎಪ್ಪತ್ತು ಅಂಕಗಳಿಗೆ ಮೂರು ಸಬ್ಜೆಕ್ಟ್ ಇರುತ್ತೆ ಅನ್ಕೋತೀನಿ ಫಾರ್ ಎಕ್ಸಾಂಪಲ್ ಎಪ್ಪತ್ತು ಅಂಕಗಳಿಗೆ ಮೂರು ಸಬ್ಜೆಕ್ಟ್ ಇರುತ್ತೆ ಒಂದು ಒಂದು ನೂರು ಅಂಕಗಳಿಗೆ ಇರುತ್ತೆ ಅಂತೇಳಿ ನಿಮಗೆ ಎಕ್ಸಾಂಪಲ್ ತಗೊಳ್ತೀನಿ ಇಲ್ಲಿ ನೋಡೋದಾದ್ರೆ ನೀವು ಎಪ್ಪತ್ತು ಅಂಕಗಳಿಗೆ ನೀವು ಮಿನಿಮಮ್ ಒಂದು ಬಿಟ್ಟು ಇಪ್ಪತ್ತ ನಾಲ್ಕು ತಗೋಬೇಕಾಗುತ್ತೆ ತಗೊಳ್ತೀರ ಮೂರು ಸಬ್ಜೆಕ್ಟ್ ನೋಡಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕೈತರೆ ಇಪ್ಪತ್ತ್ನಾಲ್ಕು ನಲವತ್ತೆಂಟು ಐವತ್ತೆರಡು ಆಗುತ್ತೆ ನಿಮಗೆ ಐವತ್ತ ಎರಡು ಆಗುತ್ತೆ ನಂತರ ನಿಮಗೆ ಎಪ್ಪತ್ತು ಅಂಕಳಿಗೆ ನೀವು ಅಂಕಗಳನ್ನು ತಗೊಂಡ್ರೆ ಅಲ್ಲಿ ನಿಮ್ಗೆ ಗೊತ್ತಿರುವಾಗೆ ನಿಮಗೆ ಪ್ಲಸ್ ನಿಮಗೆ ಇಂಟರ್ನಲ್ ಕೂಡ ಇರುತ್ತೆ ಇಂಟರ್ನಲ್ ಕೂಡ ಅದು ಆ್ಯಡ್ ಆಗುತ್ತೆ ನಿಮಗೆ ಹಾಗೆ ಇಂಟರ್ನಲ್ ಇಂಟರ್ನಲ್ ಸೇರಿಸಿ ನೀವು ನೂರಕ್ಕೆ ನೀವು ಇಲ್ಲಿ ನೀವು ನೂರಕ್ಕೆ ಮೂವತ್ತೈದು ಕೂಡ ತೆಗಿಬೇಕಾಗುತ್ತೆ ಆಗ ನೂರಕ್ಕೆ ಮೂವತ್ತೈದು ತೆಗೆದ್ರೆ ನೀವು ಮೂವತ್ತೈದು 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 ಅಲ್ಲೂ ಕೂಡ ನೂರ ನೂವತ್ತು ದಾಡ್ತದೆ ಆಗ ನೀವು ಪಾಸ್ ಆಗ್ತೀರಾ ಈಗ ನಿಮಗೆ ಕ್ಲಾಫ್ ಕ್ಷೇತ್ರ ಸಿಗ್ತದೆ ಅನ್ಕೋತೀನಿ ಎಪ್ಪತ್ತಕ್ಕೆ ಇಪ್ಪತ್ತ್ನಾಲ್ಕು ಕೊಡಲು ನೀವು ಆರಾಮಾಗಿ ಪಾಸ್ ಆಗ್ತೀರ ನೂರಕ್ಕೆ ಮೂವತ್ತೈದು ತೆಗೆದ್ರೆ ಆರಾಮಾಗಿ ಪಾಸ್ ಹಾಕ್ತೀರ ನಂತರ ನೀವು ಎಪ್ಪತ್ತಕ್ಕೆ ಇಪ್ಪತ್ತು ನಾಲ್ಕು ತೆಗೆದ್ರೆ ಪ್ಲಸ್ ಇಂಟರ್ನಲ್ಸ್ ಕೂಡ ಆ್ಯಡ್ ಆದರೆ ಅದು ಕೂಡ ನೂರಕ್ಕೆ ಮೂವತ್ತೈದು ದೊಡ್ಡುತ್ತೆ ಅದು ಕೂಡ ಪಾಸ್ ಆಗ್ತೀರಾ ಅಂತ ಹೇಳಿ ತಿಳಿಸಿದ್ದಾರೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗಣ ಮುಂದಿನ ವಿಡಿಯೋದಲ್ಲಿ